ಸ್ನೇಹಿತರೆ, ನೀವು ನೋಡ್ತಿರೋ ರವಿಚಂದ್ರ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದ ಕಾಣೋ ಬೆಲ್ ಐಕನ್ಸ್ ಹೋಗ್ತಿ. ನಾವು ಯಾವುದೇ ಹೊಸ ವೀಡಿಯೋ ಹಾಕಿದರೆ ನೀವು ಬೇಗ ಮೊದಲು ನೋಡ್ಬೋದು. ಸ್ನೇಹಿತರೆ, ವಿಡಿಯೋ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ನಿಮ್ಮ ವಾಟ್ಸಪ್, ಫೇಸ್ಬುಕ್ಕಲ್ಲಿ ವಿಡಿಯೋ ಶೇರ್ ಮಾಡಿ, ಹಾಗೆ ವಿಡಿಯೋ ತಲೆಗೆ ಬಂದು ಕಮೆಂಟ್ ಮಾಡಿ. ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ, ಬನ್ನಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಅಮೇಜಿಂಗ್ ಆದ ಅದ್ಭುತವಾದ ಟ್ರಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಟ್ರಿಕ್ ಖಂಡಿತ ನಮಗೆ ಉಪಯುಕ್ತ ಆಗುತ್ತೆ ಮತ್ತು ಇಷ್ಟ ಕೂಡ ಆಗುತ್ತೆ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ವಿಡಿಯೋ ಪಕ್ಕದಲ್ಲಿ ಲೈಕ್ ಬಟನ್ ಇದೆ, ಕ್ಲಿಕ್ ಮಾಡಿ. ನೀವು ವಿಡಿಯೋ ಕ್ಲಿಕ್ ಮಾಡಿದರೆ ಲೈಕ್ ಮಾಡ್ತೀರ ಅಂತ ಅನ್ಕೊಂತೀನಿ. ಯಾಕಂದರೆ ನಾವು ನಿಮ್ಮಿಂದ ಬಯಸೋದು ವಿಡಿಯೋಗೆ ಒಂದು ಲೈಕ್. ಸ್ನೇಹಿತರೆ, ಅಮೇಜಿಂಗ್ ಟ್ರಿಕ್ ಅಂತ ಹೇಳಿದ್ರೆ ಸ್ನೇಹಿತರೆ, ಯಾಕಂದರೆ ನೋಡ್ಬೋದು ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಹಾಗೆ ನಿಮ್ಮ ಮನೆಯವರಾಗಿರ್ಬೋದು, ಹಾಗೆ ನಿಮ್ಮ ಚಿಕ್ಕ ಮಕ್ಕಳಾಗಿರ್ಬೋದು, ಹಾಗೆ ನಿಮ್ಮ ಸುತ್ತಮುತ್ತಲಿನ ಹುಡುಗರು ಕೂಡ ಆಗಿರ್ಬೋದು, ಹಾಗೆ ನಿಮ್ಮ ಮೊಬೈಲಿಗೆ ಕೇಳ್ತಾರೆ ಸ್ನೇಹಿತರೆ, ಕೇಳಿದಾಗ ನಿಮ್ಮ ಮೊಬೈಲ್ ಕೊಡಬೇಕಾಗುತ್ತೆ. ಕೊಟ್ಟಾಗ ಅವರು ನಿಮ್ಮ ಮೊಬೈಲಿರುವ ಡಾಟಾ ಕೂಡ ಖಾಲಿ ಮಾಡ್ತಾರೆ ಸ್ನೇಹಿತರೆ. ಯಾಕಂದ್ರೆ ನೋಡ್ಬೋದು, ಅವರು ಗೇಮ್ ಆಡೋದಾಗಿರ್ಬೋದು, ಹಾಗೆ ಅಪ್ಲಿಕೇಶನ್ ಓಪನ್ ಮಾಡೋದಾಗಿರ್ಬೋದು, ಹಾಗೆ ವಾಟ್ಸಪ್, ಫೇಸ್ಬುಕ್, ಹಾಗೆ ಈ ಥರ ಇನ್ನೇ ವಿಡಿಯೋ ನೋಡ್ಬೋದಿರ್ಬೋದು, ಹೀಗೆ ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ. ನಿಮ್ಮ ಇಂಟರ್ನೆಟ್ ಕೂಡ ಖಾಲಿಯಾಗುತ್ತೆ ಬೇಗ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕೆ ನಿಮಗೆ ಕೊಡೋಕ್ಕೆ ಇಷ್ಟ ಇರೋದಿಲ್ಲ, ಆದರೂ ನೀವು ಕೊಡಬೇಕಾಗುತ್ತೆ. ಅವ್ರು ಕೇಳಿದಾಗ ಕೊಟ್ಟಾಗ ಅವರು ಇಂಟರ್ನೆಟ್ ಖಾಲಿ ಮಾಡಿ ಕೊಡೋ ಸಾಧ್ಯತೆ ತುಂಬಾ ಇದೆ ಸ್ನೇಹಿತರೆ. ಅದನ್ನು ನೀವು ಹೇಗೆ ಸ್ಟಾಪ್ ಮಾಡೋ ಅಂತ ಹೇಳ್ಕೊಡ್ತೀನಿ ಸ್ನೇಹಿತರೆ. ಯಾಕಂದರೆ ನೋಡ್ಬೋದು ಸ್ನೇಹಿತರೆ, ಬಾಸ್ಟ್ಯಾಂಡಿಗೆ ಇಂಟರ್ನೆಟ್ ಕೂಡ ಬೇಕಾಗುತ್ತೆ. ಹಾಗೆ ನೀವು ಕೊಟ್ಟಾಗ ಇಂಟರ್ನೆಟ್ ಕೂಡ ಖಾಲಿ ಮಾಡ್ತಾರೆ ಸ್ನೇಹಿತರೆ. ನಿಮ್ಮ ಚಿಕ್ಕ ಮಕ್ಕಳಾಗಿರ್ಬೋದು, ಹಾಗೆ ಗೇಮಿಂಗ್ ಆಡೋದಾಗಿರ್ಬೋದು, ಹೀಗೆ ಮಾಡ್ತಾರೆ ಸ್ನೇಹಿತರೆ. ಅವರಿಗೆ ಇಂಟರ್ನೆಟ್ ಖಾಲಿಯಾಗಿದೆ ಎಂದು ಹೇಳಿರೋ ಕೇಳೋದಿಲ್ಲ ಸ್ನೇಹಿತರೆ. ಅದರೂ ಮೊಬೈಲ್ ತಂದು ಯೂಸ್ ಮಾಡಿ ನೋಡ್ತಾರೆ ಸ್ನೇಹಿತರೆ, ಇದೇ ಇಂಟರ್ನೆಟ್ ಇದು ಎಲ್ಲ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ತಾರೆ ಸ್ನೇಹಿತರೆ. ಅಂಥವರಿಗೆ ಒಂದು ವಿಡಿಯೋ ಅಂತ ಹೇಳ್ತಾರೆ ಸ್ನೇಹಿತರೆ. ಯಾಕಂದರೆ ನಿಮ್ಮ ಅವ್ರ ಮೊಬೈಲಕ್ಕೆ ಯಾಕೆ ಕೊಟ್ಟಾಗ ಸ್ನೇಹಿತರೆ ಇಂಟರ್ನೆಟ್ ಅವರಿಗೆ ಹೋಗೋದಿಲ್ಲ ಸ್ನೇಹಿತರೆ. ಅವರು ಯಾವುದೇ ಅಪ್ಲಿಕೇಶನ್ ಓಪನ್ ಮಾಡಿದರೆ ಇಂಟರ್ನೆಟ್ ಕೂಡ ಸಪ್ಲೈ ಆಗೋದಿಲ್ಲ. ಅದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಅದನ್ನು ಹೇಗೆ ಸ್ಟಾಪ್ ಮಾಡೋದು ಮತ್ತು ನೀವು ಮಾತ್ರ ಯೂಸ್ ಮಾಡುವಾಗ ಇಂಟರ್ನೆಟ್ ಮಾಡಿಕೊಳ್ಳಬೋದು ಸ್ನೇಹಿತರೆ. ಮತ್ತು ಇಂಟರ್ನೆಟ್ ಕೂಡ ನಿಮಗೆ ಸೇವ್ ಆಗುತ್ತೆ ಅಂತ ಹೇಳ್ತೇನೆ ಸ್ನೇಹಿತರೆ. ಯಾಕಂದರೆ ಭಾಷೆ ನನಗೆ ಗೊತ್ತಿಲ್ಲ, ಈ ಟ್ರಿಕ್ಕು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಿಮ್ಮ ಮೊಬೈಲಲ್ಲಿ ಯಾರ ಹತ್ತಿರ ಕೊಟ್ಟಾಗ ಇಂಟರ್ನೆಟ್ ಅದನ್ನು ಆಫ್ ಮಾಡಿಕೊಟ್ರೆ, ಯಾವುದೇ ಅಪ್ಲಿಕೇಶನ್ ಓಪನ್ ಮಾಡಿದರೂ ಇಂಟರ್ನೆಟ್ ಸಪ್ಲೈ ಆಗೋದಿಲ್ಲ. ಆವಾಗ ಇಂಟರ್ನೆಟ್ ಖಾಲಿ ಇದೆ ಅಂತ ನಿಮಗೆ ಒಳ್ಳೆ ಮೊಬೈಲ್ ಕೊಡುವ ಸಾಧ್ಯತೆ ತುಂಬಾ ಇದೆ ಸ್ನೇಹಿತರೆ. ಅವ್ರ ಮೊಬೈಲ್ಗೆ ಯಾಕೆ ಕೊಟ್ಟಾಗ ಇಂಟರ್ನೆಟ್ ಆಫ್ ಮಾಡಿಕೊಡೋದು, ನೀವು ಯೂಸ್ ಮಾಡುವಾಗ ನೀವು ಆನ್ ಮಾಡಿಕೊಂಡು ಯೂಸ್ ಮಾಡಿಕೊಳ್ಬೋದು ಸ್ನೇಹಿತರೆ. ಹೀಗಾಗಿ ಇಂಟರ್ನೆಟ್ ಕೂಡ ಸೇವ್ ಆಗುತ್ತೆ. ವಿಡಿಯೋ ಶೂಟ್ ಮಾಡೋಣ, ಬನ್ನಿ ಸ್ನೇಹಿತರೆ. ನೀವು ಅದಕ್ಕೆ ಏನು ಮಾಡೋಕೆ ಸ್ನೇಹಿತರೆ, ಸಿಂಪಲ್ ಟ್ರಿಕ್. ಅದಕ್ಕೆ ಏನು ಮಾಡೋಕಲ್ಲ ಸ್ನೇಹಿತರೆ, ಒಂದು ಅಪ್ಲಿಕೇಶನ್ ಸರ್ಚ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಬೇಕಾ ಸ್ನೇಹಿತರೆ. ಪ್ಲೇ ಸ್ಟೋರ್ ಸರ್ಪಲ್ಲಿ ಹೋಗಿ ಅಪ್ಲಿಕೇಶನ್ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಸರ್ಚ್ ಮಾಡ್ತೀನಿ ಇಂಟ್ರೋ ಲಾಕ್ ಆ್ಯಪ್ಸ್ ಅಂತ ಸರ್ಚ್ ಮಾಡಿ ಸ್ನೇಹಿತರೆ. ನಿಮಗೆ ಹಲವಾರು ಅಪ್ಲಿಕೇಶನ್ ಕೂಡ ಬರುತ್ತವೆ. ನಾನು ನಿಮಗೆ ಒಂದು ಅಪ್ಲಿಕೇಶನ್ ಹೇಳ್ತೇನೆ ಸ್ನೇಹಿತರೆ, ಯಾವ ಅಪ್ಲಿಕೇಶನ್ ಅಂತ ಇಲ್ಲಿ ಸ್ನೇಹಿತರೆ ತಗೊಬನ್ನಿ. ಯಾವ್ದಪ್ಪ ಅದು? ಹಾಂ, ಇಲ್ಲಿದೆ ನೋಡಿ. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಬೇಕಾದ ಸ್ನೇಹಿತರೆ, ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಕೂಡ, ನಾನು ಓಪನ್ ಮಾಡ್ತೀನಿ. ಇದು ನೋಡ್ಬೋದು 4.0 ರೇಟಿಂಗ್ ಇದೆ ಮತ್ತು 10K ಡೌನ್ಲೋಡ್ ಇದೆ ಸ್ನೇಹಿತರೆ. ತುಂಬಾ ಅದ್ಭುತವಾದ ಅಪ್ಲಿಕೇಶನ್ ಅಂತ ಹೇಳ್ಬೋದು ಸ್ನೇಹಿತರೆ. ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮಗೆ ಎಂಟರ್ಪ್ರೈಸ್ ಈ ಥರ ಬರುತ್ತೆ. ಸ್ವಲ್ಪ ವೇಟ್ ಮಾಡಿ. ಇಲ್ಲಿ ನೋಡ್ಬೋದು, ನೀವು ಅಪ್ಲಿಕೇಶನ್ ಸರ್ಚ್ ಮಾಡಿ ಹುಡ್ಕೋಬೋದು. ಮತ್ತು ಇದರಲ್ಲಿ ಇಲ್ಲಿ ನೋಡಿ ಸ್ನೇಹಿತರೆ, ಇದಕ್ಕೆ ಏನು ನೀವು ಎಕ್ಸ್ಟ್ರಾ ಸೆಟ್ಟಿಂಗ್ ಕೂಡ ಮಾಡಾಕೋಬೇಡಿ ಸ್ನೇಹಿತರೆ. ಇಲ್ಲಿ ಆನು ಆಫ್ ಇರುತ್ತೆ, ಆನ್ ಮೇಲೆ ಕ್ಲಿಕ್ ಮಾಡಿ. ಆಫ್ ಇರುತ್ತೆ, ಆನ್ ಮೇಲೆ ಕ್ಲಿಕ್ ಮಾಡಿ, ಆಟೋಮೆಟಿಕ್ ಆನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ಇರುವ 2 ಅಪ್ಲಿಕೇಶನ್ ಕೂಡ ಬರುತ್ತವೆ. ನೀವು ಯಾವ ಅಪ್ಲಿಕೇಶನ್ ಬೇಕಲ್ಲ ಆ ಅಪ್ಲಿಕೇಶನ್ ನಿಮಗೆ ಇಂಟರ್ನೆಟ್ ಹೋಗೋದೇ ರೀತಿ ನೋಡಿಕೊಳ್ಬೋದು ಸ್ನೇಹಿತರೆ. ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನಿಮ್ಮ ಮೊಬೈಲಿರುವ 2 ಅಪ್ಲಿಕೇಶನ್ ಕೂಡ ಬರುತ್ತೆ. ಇಲ್ಲಿ ಇನ್ನೊಂದು ಟ್ರಿಕ್ ಅಂತ ಅದನ್ನು ಹೇಗೆ ಕೊಡ್ತೀನಿ ಸ್ನೇಹಿತರೆ, ಅದು ನಿಮಗೆ ಖಂಡಿತ ಯೂಸ್ ಆಗುತ್ತೆ. ಇಲ್ಲಿ ನೋಡಿ, ನಾನು ತೋರಿಸ್ತೀನಿ. ಹೀಗೆ ಇಲ್ಲಿ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿ ನಾನು ಈಗ ಪ್ಲೇ ಸ್ಟೋರಿಗೆ ಬಂದ್ ಮಾಡೋಕೆ ಮಾಡಿದ್ದೀನಿ ಸ್ನೇಹಿತರೆ. ಪ್ಲೇ ಸ್ಟೋರಲ್ಲಿ ನನ್ನ ಅಂದರೆ ಪ್ಲೇ ಸ್ಟೋರಲ್ಲಿ ಯಾವ ಚಿಕ್ಕ ಮಕ್ಕಳು ಕೂಡ ಗೇಮ್ ಆಡ್ತಾರೆ, ಹಾಗೆ ಅಪ್ಲಿಕೇಶನ್ಗೆ ಇಷ್ಟ ಮಾಡ್ಕೋತಾರೆ ಸ್ನೇಹಿತರೆ. ಪ್ಲೇ ಸ್ಟೋರ್ ಹೋಗಿ, ಹಾಗೆ ನಿಮ್ಮ ಇಂಟರ್ನೆಟ್ ಕೂಡ ಬೇಗ ಖಾಲಿ ಆಗುತ್ತೆ. ಅವರಿಗೆ ನಾನು ಸ್ನೇಹಿತರಿಗೆ ಇಂಟರ್ನೆಟ್ ಒಳ್ಳೆ ತೋರಿಸ್ತೀನಿ. ಇದನ್ನ ಹೆಸರು ಸ್ಟಾಪ್ ಮಾಡ್ತೀನಿ. ಇದನ್ನು ಈ ವೈಫೈ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಇಲ್ಲಿ ಕಾಣ್ತಿರ್ಬೋದು ನಿಮಗೆ ಸ್ನೇಹಿತರೆ. ನೋಡಿ, ಇಲ್ಲಿ ಕಾಣ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅದು ಬ್ಲ್ಯಾಕ್ ಅಲ್ಲಿ ಇರೋದು ವೈಟ್ ಆಗುತ್ತೆ. ಇಲ್ಲಿ ಸ್ನೇಹಿತರೆ ನೋಡಿರಿ, ಬ್ಲ್ಯಾಕ್ ಅಲ್ಲಿ ವೈಟ್ ಆಗುತ್ತೆ. ಆಟೋಮೆಟಿಕ್ಕು ವೈಟ್ ಆದಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ, ನಿಮಗೆ ತೋರಿಸ್ತೀನಿ. ಬ್ಯಾಕ್ ಬರ್ತೀನಿ, ಈಗ ಬ್ಯಾಕ್ ಬರ್ತೀನಿ. ನೋಡ್ಬೋದು ಸ್ನೇಹಿತರೆ, ಬ್ಯಾಕ್ ಬಂದಮೇಲೆ ಇಲ್ಲಿ ಪ್ಲೇ ಸ್ಟೋರ್ ಅಂತ ನೋಡಿ ಸ್ನೇಹಿತರೆ. ಪ್ಲೇ ಸ್ಟೋರಿ ಸರ್ಚ್ ಮಾಡ್ತೀನಿ. ಒಂದು ಅಪ್ಲಿಕೇಶನ್ ಇದನ್ನೇ ಸರ್ಚ್ ಮಾಡ್ತೀನಿ, ಇಂಟರ್ ಲಾಕ್ ಸೇವರ್ ಅಂತ ಸರ್ಚ್ ಮಾಡ್ತೀನಿ. ಇಂಟರ್ನೆಟ್ ಲಾಕ್ ಅಂತ ಸರ್ಚ್ ಮಾಡ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ವೇಟ್ ಮಾಡಿ, ತಾಯಿ ನೋಡಿ ಲೋಡಿಂಗ್ ತುರಾಕಿಂತೆ ಸ್ನೇಹಿತರೆ. ಕಂಪ್ಲೀಟಾಗಿ ಲೋಡಿಂಗ್ ತುರಾಕಿಂತ ಸ್ನೇಹಿತರೆ, ನೋಡಿಲಿ ತಾಯಿಗೆ ನೋಡಿ ಲೋಡಿಂಗ್ ತುರಾಕಿಂತೆ. ಇಂಟರ್ನೆಟೇ ಸಪ್ಲೈ ಆಗ್ತಿಲ್ಲ ಸ್ನೇಹಿತರೆ. ಇದು
ನೋಡಿ ಸ್ನೇಹಿತರೆ ತಲೆಗೇಳಿ, ಇಂಟರ್ನೆಟ್ ಕೂಡ ಬರ್ತಾ ಇಲ್ಲ. ಇದಕ್ಕೆ ಪ್ಲೇ ಸ್ಟೋರ್ ಅಪ್ಲಿಕೇಶನ್ಗೆ ಇಂಟರ್ನೆಟ್ ಸಪ್ಲೈ ಆಗ್ತಿಲ್ಲ. ನಾನು ಅಲ್ಲಿ ಆಫ್ ಮಾಡಿದ್ದೆಲ್ಲ ಅದು ಸಪ್ಲೈ ಆಗ್ತಿಲ್ಲ ಸ್ನೇಹಿತರೆ. ಈಗ ನೀವು ಎಲ್ಲ ಅಪ್ಲಿಕೇಶನ್ ಕೂಡ ನೀವು ಆನ್ ಮಾಡಿಕೊಳ್ಬೇಕು ಸ್ನೇಹಿತರೆ. ಇಲ್ಲಿ ನೋಡಿ ತೋರ್ತೀನಿ, ನೋಡಿ ತಲೆಗೆ ಲೋಡಿಂಗ್ ಅಪ್ಲಿಕೇಶನ್ ತೋರ್ಸಾಕಿಂತಲ್ಲ ಲೋಡಿಂಗ್ ಅಂತ ಸರ್ಚ್ ಹಾಕಿಂತು ನೋಡಿ. ಇಲ್ಲಿ ಸ್ಲೈಡ್ ಮಾಡ್ತೀನಿ, ಸ್ಲೈಡ್ ಮಾಡಿ ಯಾವುದೇ ಅಪ್ಲಿಕೇಶನ್ ನಿಮಗೆ ಬರ್ತಾ ಇಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಏನೇ ಸರ್ಚ್ ಮಾಡಿದ್ರು ಅಪ್ಲಿಕೇಶನ್ ಓಪನ್ ಆಗ್ತಲ್ಲ ಸ್ನೇಹಿತರೆ. ನೋಡಿ ಇಲ್ಲಿ ಇಷ್ಟೇ ಲಾಸ್ಟು ಪಣೆಲ್ಲಾ ತಗೋದಿ. ಡೌನ್ಲೋಡ್ ಇಟ್ಟರೆ ಯಾವುದೇ ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಆಗೋಲ್ಲ ಅಂತ ಹೇಳ್ತಾರೆ. ನೋಡಲೇ ಬಿಟ್ಟರೆ ಯಾವುದೇ ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಆಗೋದಿಲ್ಲ. ಮತ್ತು ಇಲ್ಲಿ ನೋಡಿ ಹೋಮ್ ಪೇಜಲ್ಲಿ ಯಾವುದೇ ಅಪ್ಲಿಕೇಶನ್ ತೋರಿಸ್ತಾ ಇಲ್ಲ ನೋಡಿ ಸ್ನೇಹಿತರೆ. ಇಲ್ಲಿ ಸ್ಲೈಡಿಂಗ್ ಮಾಡ್ತೀನಿ ಬೇಕಾದ್ರೆ ನೋಡಿರಿ, ಅಷ್ಟು ಸ್ಲೈಡಿಂಗ್ ಮಾಡ್ತೀನಿ ಸ್ನೇಹಿತರೆ. ನೋಡಿ ಸರಿ, ನೋಡಿ ಇಲ್ಲಿ ಸ್ನೇಹಿತರೆ ಎಲ್ಲ ಕಡೆ ಲೋಡಿಂಗ್ ತೋರಿಸಾಕಿಂತ ನೋಡಿ ಸ್ನೇಹಿತರೆ. ನೋಡಿರಿ ಯಾವುದೇ ಥರದ ಲೋಡ್ ಅಪ್ಲಿಕೇಶನ್ ತೋರಿಸ್ತಾ ಇಲ್ಲ. ಇದಕ್ಕೆ ಇಂಟರ್ನೆಟ್ ಕೂಡ ಸಪ್ಲೈ ಆಗ್ತಿಲ್ಲ ಸ್ನೇಹಿತರೆ. ಹೀಗೆ ನೀವು ಇಂಟರ್ನೆಟ್ ಕೂಡ ಶೋ ಮಾಡಿಕೊಳ್ಬೇಕು ಸ್ನೇಹಿತರೆ. ನಿಮ್ಮ ಸ್ನೇಹಿತರೆ ಇಂಟರ್ನೆಟ್ ಖಾಲಿಗೆ ಅಂತ ಹೇಳಿ ನೀವು ಸುಳ್ಳು ಹೇಳ್ಬೋದು ಸ್ನೇಹಿತರೆ. ಇದೊಂಥ ಅಮೇಝಿಂಗ್ ಅಂತ ಹೇಳ್ಬೋದು ಸ್ನೇಹಿತರೆ. ಈಗ ಮತ್ತೆ ಬರ್ತೀನಿ ಸ್ನೇಹಿತರೆ, ಇಲ್ಲಿ ಒಂದು ತೋರಿಸ್ತೀನಿ ನೋಡಿರಿ. ಅಪ್ಲಿಕೇಶನ್ ಓಪನ್ ಮಾಡ್ತೀನಿ, ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ ಅಪ್ಲಿಕೇಶನ್. ವೇಯ್ಟ್ ಮಾಡಿ, ಇದರಲ್ಲಿ ಮತ್ತೆ ಇನ್ನೊಂದು ಸೆಟ್ಟಿಂಗ್ ಇದೆ ಸ್ನೇಹಿತರೆ, ಅದನ್ನ ಸೆಟ್ಟಿಂಗ್ ಹೇಗೆ ಕೊಡ್ತೀನಿ ಇಲ್ಲಿ ನೋಡಿ ಸ್ನೇಹಿತರೆ. ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೂರು ಆಪ್ಷನ್ ಕೂಡ ಕಾಣುತ್ತೇವೆ ನಿಮಗಿದ್ರೆ. ಮೂರು ಆಪ್ಷನ್ ಅಂತಂದರೆ ಇಲ್ಲಿ ನೋಡಿದ್ರಿ, ಬ್ಲಾಕ್ ವೈಫೈ ಅಂತ ಪೂರ ಆಲ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಟ್ಟು ಅಪ್ಲಿಕೇಶನ್ ಕೊಡ್ತಾ ಅಟ್ಟು ಕೂಡ ಆಫ್ ಆಗುತ್ತಂತೆ ನಿಮಗೆ. ಅಂದರೆ ನೋಡಿ ಯಾವ ವೈಫೈ ಇರುತ್ತಲ್ಲ ಆ ಅಟ್ಟು ಕೂಡ ವೈಫೈ ಕನೆಕ್ಟ್ ಆಗಿರುತ್ತೆ, ಅಪ್ಲಿಕೇಶನ್ ಅಟ್ಟು ಕೂಡ ಆಫ್ ಆಗುತ್ತೆ. ಮತ್ತು ಇಲ್ಲೇ ನೋಡಿ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ತೆಗೆದ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ಒಂದು ಅಪ್ಲಿಕೇಶನ್ ಕೂಡ ನಿಮಗೆ ರನ್ ಆಗೋದಿಲ್ಲ ಇಂಟರ್ನೆಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಪೂರ ನೆಟ್ ಖಾಲಿಗಿರುತ್ತೆ. ಅದೇ ಥರ ಮೊಬೈಲ್ ಇರುತ್ತೆ, ನೀವು ಯಾವ ಅಪ್ಲಿಕೇಶನ್ ಬೇಕೋ ಆ ಅಪ್ಲಿಕೇಶನ್ ಯೂಸ್ ಮಾಡ್ಕೋ. ಈ ಥರ ಮಾಡಿಕೊಟ್ರೆ ಒಂದೇ ಕ್ಲಿಕ್ನಲ್ಲಿ ಬ್ಲಾಕ್ ಮಾಡಿಕೊಟ್ರೆ ಸ್ನೇಹಿತರೆ ಯಾವುದೇ ಥರದ ಗೊತ್ತಾಗೋದಿಲ್ಲ ಸ್ನೇಹಿತರೆ. ಇಂಟರ್ನೆಟ್ ಕೂಡ ಯಾವುದೇ ಅಪ್ಲಿಕೇಶನ್ ಹೋದರೆ ಪೂರಾ ಇಂಟರ್ನೆಟ್ ಖಾಲಿಗಿದೆ ಅನ್ಕೋತಾರೆ ಸ್ನೇಹಿತರೆ. ಅವಾಗ ಒಳ್ಳೆಯ ಮೊಬೈಲ್ ನಿಮಗೆ ಕೊಡೋ ಸಾಧ್ಯತೆ ತುಂಬಾ ಇದೆ. ಈಗ ಇಂಟರ್ನೆಟ್ ಖಾಲಿಗಿದೆ ಬಿಡಿ ಅಂತ ನಿಮ್ಮ ಮೊಬೈಲ್ ನಿಮಗೆ ಕೊಡ್ತಾರೆ ಸ್ನೇಹಿತರೆ. ನೀವು ಮಾತ್ರ ಅದನ್ನು ಆನ್ ಮಾಡಿಕೊಂಡು ಯೂಸ್ ಮಾಡಿಕೋಬೋದು ಸ್ನೇಹಿತರೆ. ಹೀಗೆ ಮಾಡಿದ್ರೆ ನಿಮ್ಮ ಇಂಟರ್ನೆಟ್ ಖಂಡಿತ ಸೇವ್ ಆಗುತ್ತೆ. ಮತ್ತು ವೀಡಿಯೋ ತಲೆಗೆ ಬಂದು ಗುಡ್ ಕಮೆಂಟ್ ಅಂತ ಮಾಡಿ, ಗುಡ್ ವೀಡಿಯೋ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಈ ಟ್ರಿಕ್ ಖಂಡಿತ ನಿಮ್ಗೆ ಇಷ್ಟವಾಗುತ್ತೆ ಅನ್ಕೋತೀನಿ ಸ್ನೇಹಿತರೆ. ವೀಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ. 100 ಲೈಕ್ ಆಯ್ತದೆ ಸ್ನೇಹಿತರೆ, ಟಾರ್ಗೆಟ್ ನಾನು ವೀಡಿಯೋಗೆ 100 ಲೈಕ್ ಕಂಪ್ಲೀಟ್ ಮಾಡಿ ಸ್ನೇಹಿತರೆ. ಹಾಗೆ ವೀಡಿಯೋ ತಲೆಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಗೆ ಯೂಸ್ಫುಲ್ ಆಯಿತು ನಮಗೆ ತಪ್ಪದೇ ಕಮೆಂಟ್ ಮಾಡಿ ಸ್ನೇಹಿತರೆ. ಇಂಥ ವೀಡಿಯೋ ಮಾಡಲು ನಮಗೆ ಮೋಟಿವೇಶನ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.